ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮ ಅಂತ ನಾವು ಹೇಳೋದಷ್ಟೇ ಅಲ್ಲ, ಈ ಪ್ರಕೃತಿಯೇ ಕಲಿಸಿದ ನಿಜಾಂಶ ಕೂಡ. ಇಲ್ಲಿ ತಾಯಿ ಮೇಲೋ ತಂದೆ ಮೇಲೋ ಅನ್ನೋ ಪ್ರಶ್ನೆಗಳಿಗೆ ತಾಯಿಯೇ ಮೇಲು ಅಂತ ತಂದೆಯೇ ಒಪ್ಪಿಕೊಳ್ತಾನೆ. ಯಾಕಂದ್ರೆ ನಾವಿರೋದು ಭೂಮಿಯ ಮೇಲೆ, ಭೂಮಿ ಬದುಕೋಕೆ ಕಲಿಸ್ತಾಳೆ, ಆದರೆ ಅಪ್ಪ ಆಕಾಶವಿದ್ದಂತೆ. ನೀನು ಎಲ್ಲಿ ಬೇಕಾದರೂ ಹೋಗಿ ಬದುಕು ಮಗನೇ, ಯಾರಿಗೂ ಸೋಲ್ಬೇಡ ಅನ್ನೋ ಸ್ಥೈರ್ಯ ತುಂಬುತ್ತಾನೆ. ಹೀಗೆ ಒಂದು ಮಗು ಗರ್ಭ ಸೇರಿ ಪಾಲನೆ ಪೋಷಣೆಯಾದ ಮೇಲೆ ಈ ಜಗತ್ತನ್ನು ಅನುಭವಿಸುವ ಮೊದಲನೇ ಉಸಿರು ಆತ್ಮನ ಹೊಸ ಅಧ್ಯಾಯವಾಗಿರುತ್ತೆ. ಆ ಹೊಸ ಅನುಭವ ಆತ್ಮಕ್ಕೆ ನೂರಾರು ವೇದನೆಗಳ ಸರಮಾಲೆಯನ್ನೇ ತನ್ನ ತರ್ಕದಲ್ಲಿ ಅನುರಣಿಸುತ್ತಿರುತ್ತೆ. ಅಪ್ಪ ಯಾರೋ ತಿಳಿದಿರೋದಿಲ್ಲ, ಆದರೆ ಅಮ್ಮ ಯಾರು ಅನ್ನೋದು ಸ್ಪರ್ಶದಿಂದಲೇ ಕಂಡುಕೊಂಡ್ಬಿಡುತ್ತೆ. ಅದು ದೇವರು ಮತ್ತು ಮನುಷ್ಯನ ನಡುವಿನ ಸೊಗಸಾದ ಬಾಂಧವ್ಯ. ನಂತರ ಆ ಮಗು ದೊಡ್ಡದಾಗಿ ಬೆಳೀತಾ ಬೆಳೀತಾ ಮನಸ್ಸು ಅನ್ನೋ ಭಾವ ಬಂಧನದಲ್ಲಿ ಸಿಲುಕಿಕೊಂಡು ಬಿಡುತ್ತೆ. ಅಲ್ಲಿಗೆ ದೇವರು ಮನುಷ್ಯನಾಗಿ ಬಿಡ್ತಾರೆ. ಒಂದು ಮಗು ಭೂಮಿಯ ಮೇಲೆ ಹುಟ್ಟಿದ ಮೊದಲ 4 ವರ್ಷಗಳು ದೇವರ ಸಮಾನವಾಗಿಯೇ ಇರುತ್ತೆ. ಯಾಕಂದ್ರೆ ಮನಸ್ಸು ಅನ್ನೋ ಪ್ರೇಮಿ ಇನ್ನೂ ಹುಟ್ಟಿರೋದಿಲ್ಲ ಅಲ್ವಾ. ಆಗ ಮನಸ್ಸು ಇಲ್ಲದ ಪರಿಶುದ್ಧಾತ್ಮವಾಗಿರುತ್ತೆ ಆ ಮಗು. ನಂತರ ಆ ಪ್ರೇಮಿ ಸಿಕ್ಕಿದ ಮೇಲೆ ನಾನಾಗಿ ಬಿಡ್ತಾನೆ ಆ ಮಗು. ಇಲ್ಲಿ ಮೋಕ್ಷ ಪಡೆಯುವವರು ಮನಸ್ಸು ಕೊಂದೇ ಅಮರರಾಗ್ತಾರೆ ಅನ್ನೋದು ಈ ಸೃಷ್ಟಿಯ ಮೂಲ ರಹಸ್ಯ. ಇರಲಿ, ಇಷ್ಟೆಲ್ಲ ಶಕ್ತಿವಂತನಾಗಿರುವ ಮನುಷ್ಯ ಅನ್ನೋ ಪ್ರಾಣಿಗೆ ಗರ್ಭಕೋಶದಲ್ಲಿರುವಾಗಲೇ ಇಡೀ ಸೃಷ್ಟಿಯ ರಹಸ್ಯಗಳೆಲ್ಲವೂ ತಿಳಿಯುತ್ತಿರುತ್ತೆ ಎನ್ನುವುದೇ ನಿಜಕ್ಕೂ ಸೋಜಿಗದ ಸಂಗತಿ. ಇಡೀ ಬ್ರಹ್ಮಾಂಡದಲ್ಲಿ ಅಡಕವಾಗಿರುವ ಅಷ್ಟು ಶಕ್ತಿಗಳು ತಾಯಿ ಗರ್ಭ ಸೇರುತ್ತವೆ ಅಂದರೆ ನಿಜಕ್ಕೂ ಅಚ್ಚರಿ ಪಡುವುದಾ ಅಥವಾ ಗೊಂದಲ ಪಡುವುದಾ ತಿಳಿಯದಾಗುತ್ತೆ. ದೇವರು ಪ್ರತೀಕ್ಷಣ ಇರ್ತಾನೆ ಅನ್ನೋದು ಆಧ್ಯಾತ್ಮ, ಆದರೆ ದೇವರೇ ನಮ್ಮನ್ನು ಪೋಷಣೆ ಮಾಡ್ತಾನೆ ಗರ್ಭದಲ್ಲಿ ಅಂದರೆ ನಿಜಕ್ಕೂ ಏನು ಹೇಳೋದು, ತೋಚದಂತಾಗತ್ತೆ. ಇವತ್ತಿನ ಎಪಿಸೋಡ್ನಲ್ಲಿ ಗರ್ಭಾವಸ್ಥೆಯಲ್ಲಿರುವ ತಾಯಿ ಸಂಭ್ರಮದಲ್ಲಿದ್ದರೆ ಗರ್ಭಕೋಶದಲ್ಲಿ ಆ ಪರಮಾತ್ಮ ಸಾಹಸದಲ್ಲಿರ್ತಾನೆ, ಆದರೆ ನಾವ್ಯಾರು ಅವನ ಪ್ರೀತಿಯನ್ನು ಅನುಭವಿಸೋದೇ ಇಲ್ಲ. ಬನ್ನಿ ಹಾಕಿದರೆ ಹೆಣ್ಣಿನ ಗರ್ಭದಲ್ಲಿ ಆ ಭಗವಂತನ ಆಟ ಹೇಗಿರುತ್ತೆ ಅನ್ನೋದನ್ನು ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮೊದಲಿಗೆ ಓರ್ವ ಸ್ತ್ರೀ ಗರ್ಭಧರಿಸಿದಾಗ ಆಕೆಯ ಎದೆ ಬಡಿತವೇ ಎರಡಾಗುತ್ತೆ, ಆಕೆಯ ಮಾಸದ ರಕ್ತವೇ ಭ್ರೂಣವಾಗುತ್ತೆ. ಹೀಗೆ ಋತುಚಕ್ರ ಕಡಿದುಕೊಂಡು ತಾಯಿಯಾಗುವ ಸೌಭಾಗ್ಯ ಆಕೆಗೆ ಲಭಿಸಿದಾಗ ಆ ತಾಯಿ ಪಡೋ ಹರುಷ, ಮನೆಯವರು ಅನುಭವಿಸುವ ಆನಂದ ಮಾತಲ್ಲಿ ಹೇಳೋದು ಅಸಾಧ್ಯ. ಅದು ಜೀವಮಾನಕ್ಕೆ ಎಂದೂ ತೀರದ ನೆನಪುಗಳ ಚಿತ್ತಾರ. ಆಕೆ 3 ತಿಂಗಳವರೆಗೂ ಆ ಭ್ರೂಣವನ್ನು ಜೋಪಾನ ಮಾಡಿದ ನಂತರ 3 ತಿಂಗಳಿಗೆ ಭ್ರೂಣ ಆತ್ಮವಾಗಿ ಬದಲಾಗುತ್ತೆ. ಯಾಕಂದರೆ 3 ತಿಂಗಳಿರುವಾಗಲೇ ಆ ಭ್ರೂಣದ ಬಡಿತ ಆತ್ಮದ ಶಕ್ತಿಯಾಗಿ ರೂಪ ಪಡೆಯುತ್ತೆ. ನಂತರ ಏನಿದ್ರೂ ಆತ್ಮ ಪರಮಾತ್ಮನ ಅನುಬಂಧ. ಅತಿಯಾದ ಹೊಟ್ಟೆ ಹಸಿವು, ಬಾಯಾರಿಕೆ, ಇಷ್ಟವಿಲ್ಲದ ಆಹಾರ ಬೇಕು, ಎಂದೆಂದು ಕಂಡಿರದ ಪದಾರ್ಥಗಳ ಮೇಲೆ ಬಯಕೆ, ಹೀಗೆ ತಾಯಿಯಾದವಳ ಮುಖಾಂತರವೇ ಹೊಟ್ಟೆಯೊಳಗಿರುವ ಆತ್ಮ ಕೊಸರಾಡುತ್ತಿರುತ್ತಾನೆ. ನಿಮ್ಮೆಲ್ಲರಿಗೂ ತಿಳಿದಿರಲಿ, 3 ತಿಂಗಳಿಗೆ ಗರ್ಭದಲ್ಲಿ ಭ್ರೂಣವಾಗಿ ತೇಲುತ್ತಿರುತ್ತೆ. ಅಲ್ಲಿ ಒಂದು ರೀತಿಯಾದ ಲೋಳೆಯಂತಹ ದ್ರವ ಸೃಷ್ಟಿಯಾಗ್ತಿರುತ್ತೆ. ಈ ವಿಷಯ ಶುರುವಾಗೋದು ಆ ಲೋಳೆಯಾಕಾರದ ದ್ರವದಲ್ಲಿಯೇ ಈ ಬ್ರಹ್ಮಾಂಡದ ಅಷ್ಟೂ ಶಕ್ತಿಗಳು ಅಡಕವಾಗಿರ್ತವೆ. ಯತ್ ಪಿಂಡೆ ತತ್ ಬ್ರಹ್ಮಾಂಡೆ ಅನ್ನೋ ಹಾಗೆ ಪಿಂಡದಂತೆಯೇ ಬ್ರಹ್ಮಾಂಡವು ಇರುತ್ತೆ ಅನ್ನೋದಕ್ಕೆ ಗರ್ಭಕೋಶವೇ ಸಾಕ್ಷಿ. ಅಲ್ಲಿ ಎಲ್ಲವೂ ಸ್ತಬ್ಧ. ವಿದ್ಯುತ್ ಕಾಂತೀಯ ಶಕ್ತಿ, ಪ್ರೋಟಾನ್ ನ್ಯೂಟ್ರಾನ್ ಅಯಸ್ಕಾಂತೀಯ ಶಕ್ತಿ, ಗುರುತ್ವಾಕರ್ಷಣಾ ಶಕ್ತಿ ಎಲ್ಲವೂ ಅಡಕವಾಗಿರುವ ದ್ರವ ರೂಪಾಂತರಿಯಾಗಿರ್ತಾನೆ ಭಗವಂತ. ಅಲ್ಲಿ ನರವ್ಯೂಹ ಅತ್ಯಧಿಕ ಕೆಲಸ ಮಾಡ್ತಿರುತ್ತೆ. ತಾಯಿಯ ದೇಹ ಸೂಕ್ಷ್ಮಾತಿಸೂಕ್ಷ್ಮವಾಗುತ್ತಾ ಹೋಗುತ್ತೆ. ಆಕೆಯ ದೇಹದ ಚರ್ಮದ ಪದರಗಳು ಹಿಗ್ಗಿಕೊಳ್ತವೆ. ಈ ಪಂಚಭೂತಗಳು ಆಕೆಯ ದೇಹದೊಂದಿಗೆ ಅತ್ಯಧಿಕ ಸಂಪರ್ಕ ಸಾಧಿಸ್ತವೆ. ಬೇಗ ಶೀತವಾಗುವುದು, ಜ್ವರ ಬರುವುದು, ಮೈಕೈ ನೋವು, ವಿನಾಕಾರಣ ಮಾನಸಿಕ ವೇದನೆ, ಆಲೋಚನೆ, ಚಿಂತೆ, ಹೀಗೆ ನಾನಾ ರೂಪದಲ್ಲಿ ಆಕೆಯನ್ನು ಬಾಧಿಸೋಕೆ ಶುರುವಾಗುತ್ತೆ. ಅದು ನಕಾರಾತ್ಮಕ ಶಕ್ತಿಗಳ ಕೆಲಸ. ಅದಕ್ಕೆ ಗರ್ಭಿಣಿಯರನ್ನು ಮನೆಯಿಂದ ಆಚೆ ಕಳಿಸೋದಿಲ್ಲ, ಒಬ್ಬೊಬ್ಬರನ್ನೇ ಇರೋದಕ್ಕೆ ಬಿಡೋದಿಲ್ಲ. ಮಾಂತ್ರಿಕರು, ತಾಂತ್ರಿಕರು, ಪ್ರೇತಾರಾಧಕರು ಗರ್ಭಿಣಿಯರನ್ನೇ ಆಕರ್ಷಿಸ್ತಾರೆ. ಯಾಕಂದರೆ ಇಡೀ ಸೃಷ್ಟಿಯ ಶಕ್ತಿಯ ಮೂಲಸ್ಥಾನವೇ ಗರ್ಭಕೋಶವಾಗಿರುತ್ತೆ. ಆದರೆ ಬಾಹ್ಯವಾಗಿ ಇಷ್ಟೆಲ್ಲ ಆಲೋಚಿಸೋ ನಾವುಗಳು ಆಂತರಿಕವಾಗಿ ದೇವರ ಕೆಲಸವನ್ನೊಮ್ಮೆ ಚಿಂತಿಸಿಬಿಟ್ರೆ ಹೇಗಾಗಬಹುದಲ್ವಾ? ಮಗು ಈ ಪ್ರಪಂಚಕ್ಕೆ ಹೊರಬಿದ್ದ ಮೇಲೆ ಹೆಣ್ಣು ತಾಯಿಯಾಗ್ತಾಳೆ, ಮಗು ಬೆಳೆಯುತ್ತೆ ಅಷ್ಟು ಮಾತ್ರ ಅಂದುಕೊಳ್ತೀವಿ. ಆದರೆ ನವಮಾಸ ಗರ್ಭದಲ್ಲಿ ಏನೇನೆಲ್ಲ ಕೆಲಸ ನಡೆಯುತ್ತೆ ಅಂದರೆ ನಿಜಕ್ಕೂ ಪರಮಾಶ್ಚರ್ಯವೇ. ನವಮಾಸ ನವಗ್ರಹಗಳ ಕೆಲಸ.
ಪ್ರತಿ ತಿಂಗಳು ಒಂದೊಂದು ಗ್ರಹಗಳಿಂದ ಒಂದೊಂದು ಶಕ್ತಿ ಸಂಚಯವಾಗುತ್ತಿರುತ್ತೆ ಗರ್ಭಕ್ಕೆ. 3 ತಿಂಗಳಾಗುವಾಗ ಆತ್ಮಶಕ್ತಿ ಯಾವಾಗ ಭ್ರೂಣ ಹೊಕ್ಕುತ್ತೋ ಆ ಕ್ಷಣದಿಂದಲೇ ಗರ್ಭಪೊರೆ ವೃದ್ಧಿಯಾಗತ್ತೆ, ಭ್ರೂಣಕ್ಕೆ ಬಳ್ಳಿ ಬೆಳವಣಿಗೆಯಾಗತ್ತೆ. ಕರುಳ ಬಳ್ಳಿ ಅಂದರೆ ಭಾವನೆಯ ಸಂಪರ್ಕ. ಈ ದೇಹಕ್ಕೂ ಈ ಭೂಮಿಗೂ ಈ ಬ್ರಹ್ಮಾಂಡಕ್ಕೂ ಬಳ್ಳಿಯೇ ಮೂಲಧಾತು. ಓರ್ವ ವೈದ್ಯನಾಗಿ, ಓರ್ವ ಗುರುವಾಗಿ, ಓರ್ವ ಸ್ನೇಹಿತನಾಗಿ, ಸಂಬಂಧಿಯಾಗಿ, ಶತ್ರುವಾಗಿ ಪ್ರತಿ ಕ್ಷಣ ಆ ಪಿಂಡದ ತಾಯಿಯೇ ಬದಲಾಗ್ತಿರ್ತಾಳೆ. ಹೆರಿಗೆಯಾದ ನಂತರ ಅಮ್ಮ ಮತ್ತು ಮಗು ಖುಷಿ ಪಟ್ಟರೆ ದೇವರನ್ನ ಕಸವೆಂದು ಎಸೆದು ಬಿಡ್ತಾರೆ. ಹೆರಿಗೆಯಲ್ಲಿ ಶಿಶುವಿನ ಜನನದ ಆನಂತರ ಗರ್ಭಕೋಶದಲ್ಲಿ ಉಳಿದ ಕಸ ಅಥವಾ ಮಾಸು ಅಂದರೆ ಸತ್ತೆ ಗರ್ಭಪೊರೆ. ಅಳಿದುಳಿದ ಗರ್ಭಜಲ ತಾನಾಗಿಯೇ ಹೊರಬೀಳುತ್ತೆ. ಎಲ್ಲವನ್ನು ಒಟ್ಟಾಗಿ ಕಸ ಅಂದರೆ ಅದನ್ನು ಆಫ್ಟರ್ ಬರ್ತ್ ಎಂದು ಕರೀತಾರೆ. ಆದರೆ ಕಸ ಎಂಬುದು ಮಾಸು ಎನ್ನುವುದಕ್ಕೆ ಪರ್ಯಾಯವಾಗಿ ಬಳಕೆಯಲ್ಲಿದೆ. ದೇವರು ತನ್ನ ಕಾರ್ಯ ಪೂರೈಸಿ ಮಾಯವಾಗ್ತಾನೆ. ಹೀಗೆ ಮಾಸು ಅಂದರೆ ಕಸ ತಾಯಿ ಮಗುವಿನ ನಡುವಿನ ಕುಂಡಿ, ಅತಿ ಜತನದಿಂದ ಪ್ರಕೃತಿ ರೂಪಿಸಿದ ವಿಶೇಷ ಅಂಗಾಂಶ. ಗರ್ಭ ಧರಿಸಿದ ಸುಮಾರು 3 ತಿಂಗಳಿಗೆ ಅಂದರೆ 12-14 ವಾರದೊಳಗೆ ಸಂಪೂರ್ಣ ಕಾರ್ಯ ನಿರ್ವಹಿಸುವ ಶಕ್ತಿ ಪಡೆಯುತ್ತೆ. ಅದರ ಕಾರ್ಯ ವೈವಿಧ್ಯ ಹಲವಾರಿವೆ. ದೊಡ್ಡವರಲ್ಲಿ ಶ್ವಾಸಕೋಶ, ಪಿತ್ತಜನಕಾಂಗ, ಮೂತ್ರಪಿಂಡ, ಕರುಳು ನಿರ್ವಹಿಸುವ ಎಲ್ಲ ಕೆಲಸಗಳನ್ನು ಗರ್ಭದಲ್ಲಿರುವ ಶಿಶುವಿಗಾಗಿ ಕಸ ಅಥವಾ ಮಾಸು ನಿರ್ವಹಿಸುತ್ತೆ. ಶಿಶುವಿಗೆ ಶರ್ಕರ, ಪಿಷ್ಟ, ತೈಲಾಂಶಗಳನ್ನು ಸಂಗ್ರಹಿಸುವುದು, ಆಮ್ಲಜನಕ ಪೂರೈಸುವುದು, ಇಂಗಾಲದ ಡೈಆಕ್ಸೈಡ್ ಹೊರಕಳಿಸುವುದು, ಹೆಚ್ಚುವರಿ ನೀರು, ಲ್ಯಾಕ್ಟಿಕ್ ಆಮ್ಲ, ಲವಣ ಇತ್ಯಾದಿಗಳನ್ನು ತಾಯ ರಕ್ತ ಸಂಚಲನ ವ್ಯವಸ್ಥೆಗೆ ತಲುಪಿಸುವುದು ಮೂತ್ರಪಿಂಡದ ಕೆಲಸ. ಮಗುವಿನ ಬೆಳವಣಿಗೆ ಪೂರ್ಣ ಹಂತ ತಲುಪುವಾಗ ವಿಶೇಷ ಚೋದನೆಗಳನ್ನು ಉತ್ಪಾದಿಸುವುದು, ಮಗುವಿಗೆ ಅಪಾಯವಾಗಬಲ್ಲ ಸೂಕ್ಷ್ಮ ಜೀವಿಗಳನ್ನು ಹೊರ ಕವಚದಲ್ಲೇ ತಡೆಯುವುದು ರಕ್ಷಣಾ ಕವಚ, ತಾಯ ಶರೀರದಲ್ಲಿ ಉತ್ಪತ್ತಿಯಾಗುವ ಪ್ರತಿಕಾಯಗಳನ್ನು ಸೋಸುವುದು ಮಾಸುವಿನ ಕೆಲಸ. ಮಾಸು ಸುಮಾರು 3-4 ಸೆಂಟಿಮೀಟರ್ ದಪ್ಪವಾಗಿರುತ್ತೆ. 14-18 ಸೆಂಟಿಮೀಟರ್ ವ್ಯಾಸದ ವೃತ್ತಾಕಾರದಲ್ಲಿ ಮೆತ್ತು ಸ್ಪಂಜಿನಂತಿರುತ್ತೆ. 300-550 ಗ್ರಾಂ ತೂಗುತ್ತೆ. ಸಾಮಾನ್ಯವಾಗಿ ಗರ್ಭಕೋಶದ ಒಳಗೆ ಮೇಲ್ಭಾಗದಲ್ಲಿ ಅಂಟಿಕೊಂಡಿರುತ್ತೆ. ಇದರ ಅಂಚಿನಿಂದ ಪ್ರಾರಂಭವಾದ ಗರ್ಭಚೀಲ, ಉಲ್ಬಚೀಲ, ಆಮ್ನೇನಿಯಾಟಿಕ್ ಮೆಬ್ರೇನ್ ಮಗುವನ್ನು ಸುತ್ತಲೂ ಆವರಿಸಿಕೊಳ್ಳುತ್ತೆ. ಹೊಕ್ಕಳ ಬಳ್ಳಿಯು ಸಾಧಾರಣವಾಗಿ ಮಾಸುವಿನ ಮಧ್ಯದಿಂದ ಹಿಡಿದು ಮಗುವಿನ ಹೊಕ್ಕಳಲ್ಲಿ ಕೊನೆಯಾಗುತ್ತೆ. ಅದರಲ್ಲಿ 2 ಅಪಧಮನಿ 1 ಅಭಿಧಮನಿಯೂ ಇರುತ್ತೆ. ಈ 3 ನಾಳಗಳು ಸುತ್ತಿಕೊಂಡು ಹೆಣೆದ ಹಗ್ಗದಂತೆ ಕಾಣುತ್ತೆ. ಜನನದ ವೇಳೆಗೆ 600-750 ಮಿಲಿ ಗರ್ಭಜಲವಿರುತ್ತೆ. ಸಹಜವಾಗಿ ಗರ್ಭಕೋಶದ ಒಳಗೆ ಮೇಲುಭಾಗದಲ್ಲಿ ಮಾಸು ಅಂದರೆ ಸತ್ತೆ ಅಂಟಿಕೊಂಡಿರುತ್ತೆ. ಅದನ್ನು ಪ್ರಿವಿಯಾ ಅಂತ ಕರೀತಾರೆ. ಗರ್ಭಕೊರಳಿಗೆ ಮಗುವಿನ ಕೆಳಗೆ ಅಂಟಿಕೊಂಡಿರುವ ಮಾಸು ಗರ್ಭದ್ವಾರಕ್ಕೆ ಪೂರ್ಣ ಅಡ್ಡವಾಗಿ ಅಂಟಿಕೊಂಡಿದ್ದರೆ ಅದು ಅಪಾಯಕಾರ. ಪದೇ ಪದೇ ಆಗುವ ರಕ್ತಸ್ರಾವ ತಾಯಿಯನ್ನ ಮಗುವನ್ನ ಅಪಾಯದ ಅಂಚಿಗೆ ದೂಡುತ್ತೆ. ಸಹಜ ಹೆರಿಗೆ ಈ ಪರಿಸ್ಥಿತಿಯಲ್ಲಿ ಅಸಾಧ್ಯ. ಸ್ಕ್ಯಾನಿಂಗ್ ಪರೀಕ್ಷೆಯಿಂದ ಈ ಪರಿಸ್ಥಿತಿಯನ್ನು ಬೇಗ ಗುರುತಿಸಬಹುದು. 14-20 ವಾರದೊಳಗೆ ಗರ್ಭಿಣಿ ಸ್ತ್ರೀಯು ಪೂರ್ಣ ವಿಶ್ರಾಂತಿಯೊಡನೆ ಕೆಲವು ಔಷಧಿಗಳನ್ನು ಸೇವಿಸಬೇಕಾಗತ್ತೆ. ಮಗುವಿನ ಬೆಳವಣಿಗೆಗೆ 35-36-37 ವಾರಗಳ ಕಾಲ ಮುಗಿದರೆ ಅನುಕೂಲ ಸ್ಥಿತಿಯಲ್ಲಿ ಶಸ್ತ್ರಚಿಕಿತ್ಸೆಯ ಮೂಲಕ ಶಿಶುವನ್ನು ಹೊರತೆಗೆಯಬಹುದು. ರಕ್ತ ಪೂರೈಕೆಯು ಅವಶ್ಯಕವಾಗುತ್ತೆ. ಅತಿ ತೆಳುವಾಗಿರುವಿಕೆ, ಅತಿ ದಪ್ಪವಾಗಿರುವಿಕೆ, ಸಾಧಾರಣವಾಗಿ 3-4 ಸೆಂಟಿಮೀಟರ್ ದಪ್ಪದ ಮಾಸು ಸಹಜವಾಗಿರುತ್ತೆ. ಅಕ್ರೀಟ ಗರ್ಭಕೋಶದ ಒಳಪದರಕ್ಕೆ ಅತಿ ಹತ್ತಿರವಾದಾಗ ಅಂಟಿಕೊಂಡಿರುವ ಮಾಸು. ಈ ಪರಿಸ್ಥಿತಿಯಲ್ಲಿ ಮಾಸು ಸಹಜವಾಗಿ ಗಳಿಸಿ ಬರುವುದಿಲ್ಲ. ಹೆರಿಗೆಯಾದ ಮೇಲೆ 1/2 ಗಂಟೆಯೊಳಗೆ ಬರಬೇಕಾದ ಮಾಸು ಹೊರಬರದೆ ತಾಯಿ ದೇಹದಿಂದ ಅತಿ ರಕ್ತಸ್ರಾವ ಆಗಬಹುದು. ತಕ್ಷಣವೇ ಹಿರಿಯ ತಜ್ಞರ ನೆರವಿನಿಂದ ಮಾಸನ್ನು ಬಿಡಿಸಿ ಹೊರತೆಗಿಬೇಕಾಗತ್ತೆ. ಸಾಧ್ಯವಾಗದಿದ್ದರೆ ಗರ್ಭಕೋಶಕ್ಕೆ ರಕ್ತ ಪೂರೈಸುವ ನಾಳಗಳನ್ನು ಕಟ್ಟಿ ರಕ್ತ ಹರಿಯುವುದನ್ನು ನಿಲ್ಲಿಸಬೇಕಾಗತ್ತೆ. ಮಾಸು ಹೊರಬಂದಿಲ್ಲ ಎಂದು ಹುಕ್ಕಳ ಬಳ್ಳಿ ಹಿಡಿದು ಜೋರಾಗಿ ಎಳೆದರೆ ಗರ್ಭಕೋಶವೇ ಹೊರಬೀಳುವ ಪ್ರಸಂಗ ಬರಬಹುದು. ಇದು ಕೂಡ ತಾಯಿ ಜೀವಕ್ಕೆ ಅತಿ ಅಪಾಯಕಾರಿ. ತಾಯಿ ಮಗುವಿನ ನಡುವಿನ ಭದ್ರ ಸೇತು. ಹೆಚ್ಚು ಕಡಿಮೆಯಾದರೂ ತಾಯಿಗೆ ಮಗುವಿಗೆ ತೊಂದರೆ ತಪ್ಪಿದ್ದಲ್ಲ. ಗರ್ಭಿಣಿಯರಿಗೆ ಕಾಡುವ ಶಾಪ ಅಂದರೆ ಬಸುರಿ ನಂಜು. ಹೆಚ್ಚಿನ ಬಿಪಿ, ಕಾಲುಬಾವು, ಅತಿ ಕಡಿಮೆ ಮೂತ್ರ ವಿಸರ್ಜನೆ, ಕೆಲವೊಮ್ಮೆ ಅದಿರು ವಾಯು, ಎಲ್ಲ ಲಕ್ಷಣಗಳ ಸಮೂಹ. ಇದಕ್ಕೆ ಇದಮಿಥಂ ಎಂಬ ಕಾರಣ ತಜ್ಞರಿಗೆ ಇನ್ನೂ ಸಿಕ್ಕಿಲ್ಲ. ಆದರೆ ಮಾಸುವಿನಲ್ಲಿಯ ರಕ್ತ ಪೂರಣದ ವ್ಯವಸ್ಥೆಯನ್ನು ಎಲ್ಲ ಪ್ರಸಂಗಗಳಲ್ಲಿಯೂ ಗುರುತಿಸಿ ದೃಢಪಡಿಸಲಾಗಿದೆ. ಈ ರೀತಿಯಾದ ಮಾಸು ತಾಯ ಬಸಿರು ನಂಜಿಗೆ ಕಾರಣವಾಗುತ್ತೆ.
ರಕ್ತ ಪೂರಣದಲ್ಲೇಕೆ ಏರುಪೇರಾಗುತ್ತೆ, ಯಾರಲ್ಲಿ ಆಗುತ್ತೆ ಎಂದು ಮೊದಲೇ ಕಂಡುಹಿಡಿಯುವ ವಿಧಾನ ತಿಳಿದ್ರೆ ಎಷ್ಟೋ ಹೆಣ್ಣು ಮಕ್ಕಳ ಪ್ರಾಣ ಉಳಿಯುತ್ತೆ. ಶಿಶುಗಳು ಆರೋಗ್ಯವಾಗಿ ನಳ ನಳಿಸ್ತವೆ. ಇದು ಕೂಡ ಪೂರ್ವ ಜನ್ಮದ ಕರ್ಮಗಳು ಹೆರಿಗೆ ಸಮಯದಲ್ಲಿ ಕಾಡುತ್ತೆ. ಒಬ್ಬೊಬ್ಬರಿಗೆ ನೋವಿನ ಅನುಭವವೇ ಆಗುವುದಿಲ್ಲ, ಮತ್ತು ಕೆಲವರಿಗೆ ಹೆರಿಗೆಯಲ್ಲಿ ನರಕ ಕಂಡಷ್ಟೇ ಯಾತನೆ ಪಡ್ತಾರೆ. ಒಬ್ಬರಿಗೆ ಸುಖ, ಮತ್ತೊಬ್ಬರಿಗೆ ನರಕ. ಇಲ್ಲಿ ಪರಮಾತ್ಮನಾಟದಲ್ಲಿ ಪಾತ್ರಧಾರಿಗಳೇ ಪರದಾಡಬೇಕು ವಿನಃ ಆತನೇ ಕಪಟ ನಾಟಕ ಸೂತ್ರಧಾರಿಯಂತೆ ಮರೆಯಾಗಿಯೇ ತನ್ನ ಆಟವನ್ನು ಆಡಿ ನಗುತ್ತಾನೆ. ವಿಧಿಯು ಮೌನವಾಗಿ ತನ್ನ ಕಾರ್ಯ ಮಾಡ್ತಾನೆ. ಅಂತೂ ಅಮ್ಮ ಎಂದಾಗ ಆಗುವ ಆನಂದ ಅರುಷದ ಮೂಲವೇ ಪರಮಾತ್ಮನ ಸಾನ್ನಿಧ್ಯವಿರಬೇಕು ಅಲ್ವಾ? ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್, ನಮಸ್ಕಾರ.